फ्रेंड्स वेलकम टू अवर् चानल साफ्रॉन्स किचन नानु निम्म पूर्णिमा विनोद फ्रेंड्स इवत्तिन रेसिपी मनेयल्ले निप्पट्टु गरिगरियागि हेगे माडोदु अंत नोडोण वित् पर्फेक्ट मेजरमेंट्स फ्रेंड्स नम्म चानल अन्नु फस्ट टाइम नोड्तिद्रे सब्स्क्राइब माड्कोळ्ळि लाइक माडि शेर माडि पक्कदल्लिरुव बेल ऐकान अन्नु क्लिक माडि बन्नि फ्रेंड्स हेगे माडोदु अंत नोडोण मेदलिगे ओंदु बौलल्लि 4 कप्स अक्कि हिट्टन्नु तगोळ्ळि नीवु याव मेजरमेंट अंत तगोबहुदु 4 कप्स तगोबेकु ಅದಾದಮೇಲೆ ರೋಸ್ಟೆಡ್ ಕಡಲೆಬೀಜ 2 ಕಪ್ಪು 1 ಕಪ್ಪು ಹುರಿಗಡಲೆ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀರೋ ಅದೇ ಕಪ್ಪಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಕಡಲೆಬೀಜನ ಗ್ರೈಂಡ್ ಮಾಡ್ಕೊಳ್ಳೋಣ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಜಾಸ್ತಿ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿರಲಿ ಈಗ ಇದನ್ನು ಅಕ್ಕಿ ಜೊತೆ ಹಾಕೋಣ ಈಗ ನೆಕ್ಸ್ಟ್ ಸ್ಟೆಪ್ ಹುರಿಗಡಲೆನ ಪೌಡರ್ ಮಾಡ್ಕೋಬೇಕು ಇದು ಅಷ್ಟೇ ಜಾಸ್ತಿ ನುಣ್ಣಗಬೇಡ ಒಂದು 3-4 ರೌಂಡ್ ಸಾಕು ನೋಡಿ ಈ ತರ ಆಗುತ್ತೆ ಇದನ್ನು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ತರಿ ತರಿಯಾಗಿ ರುಬ್ಕೊಳ್ಳೋದ್ರಿಂದ ನಿಪ್ಪಟ್ಟು ಮಾಡುವಾಗ ಅಲ್ಲಲ್ಲಿ ಸಿಗ್ತಾ ಇದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚುಕಾರದ ಪುಡಿ ತಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕವಾಗಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಣ್ಣದ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು 1 ಕಪ್ಪು ಸಣ್ಣದ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು 1 ಟೀಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಎಣ್ಣೆನ ಒಂದು 1/2 ಕಪ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಿಟ್ಟಿನಲ್ಲಿ ಸೇರಿಸ್ಕೋಬೇಕು ಎಣ್ಣೆಯೆಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟರವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತಾ ಇರಿ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ಮೆತ್ತಗೂ ಇರಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಮೆಷರ್ಮೆಂಟಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ ಈ ಹದ ಬರಬೇಕು ಹಿಟ್ಟು ಜಾಸ್ತಿ ಮೆತ್ತಕ್ಕೂ ಇಲ್ಲ ಜಾಸ್ತಿ ಗಟ್ಟಿಯಾಗೂ ಇಲ್ಲ ಇದು ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಳ್ಳೋಣ ಮೀನು ಹಿಟ್ಟು ಕಲಸಿದ ಮೇಲೆ ಜಾಸ್ತಿ ಹೊತ್ತು ನೆನೆಯಕ್ಕೆ ಬಿಡಬೇಡಿ ಜಾಸ್ತಿ ಹೊತ್ತು ನೆನೆಯಕ್ಕೆ ಏನಾದರೂ ಬಿಟ್ಟರೆ ನಿಪ್ಪಟ್ಟು ರೆಡ್ ರೆಡ್ ಆಗಿ ಹೋಗುತ್ತೆ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ನಾನು ಆಯಿಲ್ ಶೀಟ್ ತಗೊಂಡಿದ್ದೀನಿ ಅದರಲ್ಲಿ ಹಿಕ್ಕೊಂಡು ನೀವು ಕೈಯಲ್ಲೇ ತಟ್ಕೋಬೋದು ಈ ಥರ ಮಾಡಿದ್ರೆ ರೌಂಡ್ ಆಗಿ ಬರುತ್ತೆ ಅಂತ ಈ ಥರ ಮಾಡೋದು ಅದರ ಮೇಲೆ ಒಂದು ಶೀಟ್ ಹಾಕ್ಕೊಂಡು ಒಂದು ಡಬ್ಬ ಎತ್ಕೊಂಡು ಈ ಥರ ತಟ್ಟಿದ್ರೆ ನಿಮಗೆ ಎಲ್ಲ ಒಂದೇ ಶೇಪಲ್ಲಿರುತ್ತೆ ಈಸಿಯಾಗೂ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಇದನ್ನ ತೆಗೆದ್ಮೇಲೆ ಒಂದು ಸರಿ ಎಡ್ಜಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಥಿಕ್ನೆಸ್ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಈಗ ಡೀಪ್ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈಗೆ ಆಯಿಲ್ ಆಲ್ರೆಡಿ ಚೆನ್ನಾಗಿ ಕಾದಿದೆ ಮೀನು ಅಕ್ಕಿ ಹಿಟ್ಟು ಕಲಸಿದ ತಕ್ಷಣ ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಅಂತೂ ನೆನೆಯಕ್ಕೆ ಬಿಡಬೇಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಆಯಿಲ್ಗಳು ಅಷ್ಟೇ ಜಾಸ್ತಿ ಅಬ್ಸರ್ಬ್ ಆಗಲ್ಲ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ಈಗ ನಿಪ್ಪಟ್ಟು ರೆಡಿಯಾಗಿದೆ
ತುಂಬ ಟೇಸ್ಟಿಯಾದ ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ರೈಟ್ ನೆಕ್ಸ್ಟ್ ಟು ಇಟ್